ಕಳರು ಕೌರವರು ಕಳರು ಕೌರವರು ಅಕ್ಷದೂರ್ತರ ತಿಲಕ ಶಕುನಿ ಅಕ್ಷದೂರ್ತರ ತಿಲಕ ಶಕುನಿ ವಿಕಾರಿ ಆ ದುಸ್ಸಳೆಯ ಪತಿ ವಿಕಾರಿ ಆ ದುಸ್ಸಳೆಯ ಪತಿ ದೌರ್ಜನ್ಯ ಮಕ ದೀಕ್ಷಿತನು ಕಲಿಕರ್ಣ ದೌರ್ಜನ್ಯ ಮಕ ದೀಕ್ಷಿತನು ಕಲಿಕರ್ಣ ಉಳಿದ ಭೀಷ್ಮ ದ್ರೋಣರೇ ನಿಷ್ಫಲ ವಿಧಾನರು ಉಳಿದ ಭೀಷ್ಮ ದ್ರೋಣರೇ ನಿಷ್ಫಲ ವಿಧಾನರು ನಿಮ್ಮ ಪೊಪ್ಪನ ಬಳಕೆ ಕನ್ನಡಿ ನೋಡಿಕೊಳ್ಳಿ ನೀವೆಂದನ ವಿದುರ ನಿಮ್ಮ ಪೊಪ್ಪನ ಬಳಕೆ ಕನ್ನಡಿ ನೋಡಿಕೊಳ್ಳಿ ನೀವೆಂದನ ವಿದುರ ಧೃತರಾಷ್ಟ್ರ ಹೇಳ್ಕಳಿಸಿರೋ ಮಾತೆ ಅವನ ವರ್ತನೆ ಕನ್ನಡಿ ಇದ್ದ ಹಾಗೆ ಈ ಕನ್ನಡಿಯ ಹಿಂದೆ ಪಾದರಸ ಯಾವುದು ಯಾವ ಪ್ರತಿಬಿಂಬವನ್ನು ನಿರ್ಮಾಣ ಮಾಡುವ ಶಕ್ತಿಗಳು ಯಾವುದು ಅನ್ನೋದನ್ನು ತಿಳ್ಕೊಳ್ಬೇಕು ಅಂಥೇಳಿ ವಿದುರ ಧರ್ಮರಾಯನಿಗೆ ಹೇಳ್ತಾ ಇರುವಂತಹ ಒಂದು ಘಟನೆ. ಸ್ನೇಹಿತರೆ, ಕುಮಾರವ್ಯಾಸಭಾರತದ ಸಭಾಪರ್ವದ 12ನೇ ಸಂಧಿಯ 90ನೇ ಪದ್ಯದಲ್ಲಿ ಬರ್ತದೆ. ಅವನು ಬಂದ್ಬಿಟ್ಟ, ಧೃತರಾಷ್ಟ್ರನ ಮಾತು ಏನು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ, ಆದರೂ ಅಂತರಂಗದಲ್ಲಿ ಅಳುಕಿದೆ. ಆದ್ರಿಂದ ಅವನು ಧರ್ಮರಾಯ ಹೇಳಿ, ಧರ್ಮರಾಯ ಸ್ವಲ್ಪ ಯೋಚನೆ ಮಾಡು ಅಂತ ಹೇಳಿದ. ಆದರೆ ಧರ್ಮರಾಯ ಇಲ್ಲ, ಅಪ್ಪ ಹೇಳಿದ ಮೇಲೆ ಅವನ ಮಾತಿಗೆ ಎದುರಿಲ್ಲ, ನನಗೆ ಹಿತವಾಗಲಿ ಅಹಿತವಾಗಲಿ ಅವನ ಮಾತನ್ನು ನಡೆಸ್ತೇನೆ ಅಂತ ಹೇಳಿದಾಗ ಇನ್ನೊಂದು ಸೂಕ್ಷ್ಮವಾದ ಮಾತನ್ನ ಇಲ್ಲಿ ವಿದುರ ಹೇಳ್ತಾ ಇದ್ದಾನೆ. ಅಂದ್ರೆ ವಿದುರನ ಅಂತರಂಗಕ್ಕೆ ಈ ಘಟನೆ ಹಿಡಿಸೋದಿಲ್ಲ, ಇವನು ಬರೋದು ಈ ಸಮಯದಲ್ಲಿ ಬರೋದು ಅಷ್ಟು ಉಚಿತ ಅಂತ ಅನ್ಸೋದಿಲ್ಲ. ಅದಕ್ಕೆ ಮತ್ತೆ ಸ್ಪಷ್ಟವಾಗಿ ಹೇಳ್ತಾನೆ, ನೋಡಪ್ಪ ಯೋಚನೆ ಮಾಡು, ಕಳರು ಕೌರವರು, ಕೌರವರು ಪ್ರಕಟವಾಗಿಯೇ ದುಷ್ಟರು. ಆಮೇಲೆ ಜೂಜಾಡಬೇಕು ಅಂತ ಇವನ್ ಕರೆದಿದ್ದಾರೆ, ಪಗಡೆ ಆಡಬೇಕು ಅಂತ ಕರೆದಿದ್ದಾರೆ. ಅಕ್ಷಧೂರ್ತರ ತಿಲಕ ಶಕುನಿ, ಈ ಪಗಡೆಯಾಟದಲ್ಲಿ ಮಹಾ ವಂಚಕರ ಪಾಲಿಗೆ ತಿಲಕ ಇದ್ದಾಗಿದ್ದಾನೆ ಅವನು. ಶಿರೋಮಣಿಯವನು ಅಂತಹ ವಂಚಕ ಶಕುನಿ, ಅದು ಜ್ಞಾಪಕ ಇರಲಿ. ವಿಕಾರಿ ಆ ದುಸ್ಸಳೆಯ ಸತಿ, ಜಯದ್ರಥ ಇದ್ದಾನಲ್ಲ ಆ ದುಸ್ಸಳೆಯ ಪತಿ, ಅವನು ಮಹಾ ವಿಕಾರ ಸ್ವಭಾವದವನು. ಕರ್ಣನ್ ಬಗ್ಗೆ ಹೇಳಬೇಕಾದ್ರೆ ಇಲ್ಲ, ದೌರ್ಜನ್ಯ ಮಖ ದೀಕ್ಷಿತ, ಮಖ ಅಂದ್ರೆ ಯಾಗ, ದೌರ್ಜನ್ಯ ಎಂಬ ಯಾಗ ಮಾಡೋದಕ್ಕೆ ಅವನೇ ಅತ್ತರಿಯೂ ಆಗ್ತಾನೆ, ದೀಕ್ಷಿತನಾಗ್ತಾನೆ. ಅಂದ್ರೆ ಅಂತಹ ದುಷ್ಟ ಅವನು, ಕರ್ಣ ದುಷ್ಟ, ಜಯದ್ರಥ ದುಷ್ಟ, ಶಕುನಿ ವಂಚಕ, ಮತ್ತೆ ಕೌರವರೆಲ್ಲ ದುಷ್ಟರು. ಇನ್ನು ಉಳಿದ ಭೀಷ್ಮ ದ್ರೋಣರೇ ನಿಷ್ಫಲ ವಿಧಾನರು. ನಿಷ್ಫಲ ವಿಧಾನ ಅಂದ್ರೆ, ವಿಧಾನ ಅಂದ್ರೆ ಕಮಾಂಡ್ ಅಂತ, ಅಪ್ಪಣೆ. ಆಜ್ಞೆ ಮಾಡಬೇಕಾಗ್ಲಿ ಅಪ್ಪಣೆ ಮಾಡೋಕೆ ಹೀಗೆ ಮಾಡು ಅಂತ ಹೇಳೋದ್ರಲ್ಲಿ ಅವರು ನಿಷ್ಫಲರು. ಸ್ಪಷ್ಟವಾಗಿ ಹೇಳೋದಿಲ್ಲ, ಯಾಕೋ ನಮಗೆ ಸರಿ ಇಲ್ಲ ಅಂತಂತಾರೆ ಹೊತ್ತು, ಇದು ಮಾಡು ಇದು ಮಾಡಬೇಡ ಅಂತ ಹೇಳೋದಿಲ್ಲ. ಭೀಷ್ಮ ನಿಲ್ಲಿಸ್ಬೋದಾಗಿ ಬೇಡ ಅಂತೇಳಿ ಇದನ್ನು ಕರ್ಕೊಂಡು ಧೃತರಾಷ್ಟ್ರನ ಬಳಿಗೆ ಹೋಗ್ಬೋದಾಗಿತ್ತು, ಹೋಗೋದಿಲ್ಲ. ಆದ್ರಿಂದ ಉಳಿದ ಭೀಷ್ಮ ದ್ರೋಣರೇ ನಿಷ್ಫಲ ವಿಧಾನರು, ನಿಮ್ಮ ಬಪ್ಪನ ಬಳಕೆ ಕನ್ನಡಿ, ನಿಮ್ಮಪ್ಪ ಉಪಯೋಗಿಸೋ ಕನ್ನಡಿಗಳು ಇವರು ಜ್ಞಾಪಕ. ಕೆಲವರು ತಟಸ್ಥರು, ಏನು ಹೇಳಿದ್ದು ಪ್ರಯೋಜನ ಆಗೋದಿಲ್ಲ, ಉಳಿದವರೆಲ್ಲ ದುಷ್ಟರು. ಆದ್ರಿಂದ ಈ ಸಂದರ್ಭದಲ್ಲಿ ನೀನೇ ನೋಡಿಕೋ ವಿದುರ, ಈ ಸಂದರ್ಭದಲ್ಲಿ ವ್ಯಕ್ತಿಗಳ ನಡವಳಿಕೆಯನ್ನ ಹೇಗೆ ವಿಶ್ಲೇಷಣೆ ಮಾಡ್ತಾ ಇದ್ದಾನೆ ಅನ್ನೋದು ಬಹಳ ಮುಖ್ಯವಾದ ಸಂಖ್ಯೆ ಆಗುತ್ತೆ. ಅವನು ನಿಜವಾಗಿ ಅರಮನೆಯಲ್ಲಿ ಕೂತಿದ್ರು ಕೂಡ ಎಲ್ಲರ ಚರ್ಯೆಗಳನ್ನು ಗಮನಿಸ್ತಾ ಇದ್ದಾನೆ. ಭೀಷ್ಮ ದ್ರೋಣಾದಿಗಳ ಬಗ್ಗೆನೂ ಅವನಿಗೆ ಏನು ಆಕ್ಷೇಪಣೆ ಇದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ.